ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 6 ಪೇಜ್ ನಂಬರ್ 63. ಆದಾಮನ ಸೃಷ್ಟಿಯಿಂದ 6,000 ವರ್ಷಗಳಲ್ಲಿ ಸುಮಾರು 43 ಬಿಲಿಯನ್ ಜನರು ಈ ಭೂಮಿಯ ಮೇಲೆ ಜೀವಿಸುತ್ತಿದ್ದಾರೆಂದು ಅಂದಾಜಿಸಲಾಗಿದೆ. ಅವರುಗಳಲ್ಲಿ 1 ಬಿಲಿಯನ್ಗೂ ಕಡಿಮೆ ಜನರು ದೈವ ಭಕ್ತರಾಗಿದ್ದರು ಎಂದು ವಿಶಾಲವಾಗಿ ನಾವು ವಿವೇಚನೆಯಿಂದ ಅಂದಾಜಿಸಬಹುದಾಗಿದೆ. ಈ ವಿಶಾಲವಾದ ಅಂದಾಜು ಅಂದರೆ ಸರಾಸರಿ 142 ಬಿಲಿಯನ್ ಜನರು ಆಕಾಶದ ಕೆಳಗೆ ಅಥವಾ ಮನುಷ್ಯರೊಳಗೆ ರಕ್ಷಣೆ ಹೊಂದಿಕೊಳ್ಳುವಂತೆ ನೀಡಲ್ಪಟ್ಟಿರುವ ಒಂದೇ ಹೆಸರಿನಲ್ಲಿ ನಂಬಿಕೆ ಇಡದೆ ನಿರೀಕ್ಷೆ ಇಲ್ಲದೆ ಮರಣವನ್ನಪ್ಪಿರುವರೆಂದು ನಾವು ಅಂದಾಜಿಸಬಹುದು. ವಾಸ್ತವವಾಗಿ ಇದರಲ್ಲಿ ಬಹಳ ಹೆಚ್ಚಿನ ಜನರಿಗೆ ಯೇಸುವಿನ ಬಗ್ಗೆ ಪರಿಚಯವಿದ್ದಿಲ್ಲ. ಆ ಹೆಸರನ್ನು ಎಂದಿಗೂ ಹೇಳದಿಲ್ಲ ಇರಬಹುದು. ಹೀಗಾಗಿ ಅವರು ಕೇಳದೇ ಇದ್ದ ಕಾರಣ ನಂಬದೇ ಇರಬಹುದು. ಯಾವ ಅಂಕೆ ಸಂಖ್ಯೆಗಳು ನಮಗೆ ಸಮಗ್ರವಾದ ಸಮರ್ಪಕ ಕಲ್ಪನೆಗಳನ್ನು ನೀಡುತ್ತವೆಯೋ ಆ ಬೃಹತ್ ಜನಸಮೂಹದವರಿಗೆ ಏನಾಗಬಹುದೆಂದು ನಾವು ಕೇಳುತ್ತೇವೆ. ಅವರ ಸ್ಥಿತಿ ಏನಾಗಿದೆ, ಏನಾಗಬಹುದು? ದೇವರು ಇವರಿಗಾಗಿ ಯಾವುದಾದರೂ ಏರ್ಪಾಡುಗಳನ್ನು ಮಾಡದಿರುವನು? ಅವರ ಪರಿಸ್ಥಿತಿ ಮತ್ತು ಸನ್ನಿವೇಶಗಳನ್ನು ಆತನು ಮೊದಲೇ ನೋಡಿರುವವನಲ್ಲವೋ? ಅಥವಾ ಆತನ ಲೋಕದ ಸ್ಥಾಪನೆಯ ಮೂಲದಿಂದಲೇ ಅನಿಷ್ಟವಾದ ನಿಷ್ಕರುಣಾ ಹಂಚಿಕೆಯೊಂದನ್ನು ಹೂಡಿ ಆತನ ಅನೇಕ ಮಕ್ಕಳು ಹೇಳುವಂತೆ ಅವರಿಗೆ ನಿರಂತರವಾದ ಯಾತನೆಯುಂಟು ಮಾಡುವವನೋ? ಅಥವಾ ಆತನ ಯೋಜನೆಯಲ್ಲಿನ ಎತ್ತರ, ಆಳ, ಉದ್ದ, ಅಗಲದಲ್ಲಿ ಎಲ್ಲರೂ ಆ ಒಂದೇ ಹೆಸರಿನ ಜ್ಞಾನಕ್ಕೆ ಬರುವಂತೆ ಷರತ್ತುಗಳನ್ನು ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುವ ಅವಕಾಶವೇನಾದರೂ ಆತನು ಇನ್ನೂ ಸಂಗ್ರಹಿಸಲ್ಪಟ್ಟಿದ್ದಾನೆಯೇ? ಪ್ರತಿಯೊಬ್ಬ ಆಲೋಚನಾ ಕ್ರೈಸ್ತನು ತನಗೆ ತಾನೇ ಹಾಕಿಕೊಳ್ಳುವ ಈ ಪ್ರಶ್ನೆಗಳಿಗೆ ಮತ್ತು ಅವುಗಳಿಗೆ ಯಹೋವನ ಗುಣಲಕ್ಷಣಗಳೊಂದಿಗೆ ಸಾಮರಸ್ಯವುಳ್ಳ ಸತ್ಯಪೂರ್ವಕವಾದ ಉತ್ತರಗಳನ್ನು ಕಂಡುಕೊಳ್ಳಲು ಹಾತುರತೆಯವರಿಗೆ ವಿವಿಧ ರೀತಿಯ ಉತ್ತರಗಳು ಕೆಳಗಂಡಂತೆ ದೊರೆಯಲಿವೆ. ನಾಸ್ತಿಕವಾದಿಗಳ ಉತ್ತರ: ಅವರುಗಳು ಶಾಶ್ವತವಾಗಿ ತೀರಿಕೊಂಡಿದ್ದಾರೆ, ಇನ್ನು ಮುಂದೆ ಇಲ್ಲ, ಅವರು ಪುನಃ ಬದುಕುವುದಿಲ್ಲ. ಕಲ್ವಿನಿಸಂದವರ ಉತ್ತರ: ಅವರುಗಳು ರಕ್ಷಣೆ ಹೊಂದಲು ಆಯ್ಕೆಗೊಂಡಿಲ್ಲ, ದೇವರು ಅವರನ್ನು ಕಳೆದು ಹೋಗುವಂತೆ, ನರಕಕ್ಕೆ ಹೋಗುವಂತೆ ಮೊದಲೇ ನಿರ್ಧರಿಸಿ ಪೂರ್ವ ನಿಶ್ಚಯಪಡಿಸಿದ್ದಾನೆ. ಅವರು ಈಗ ಅಲ್ಲಿದ್ದಾರೆ, ಮರಣಯಾತನೆಯಲ್ಲಿ ನರಳುತ್ತಿದ್ದಾರೆ. ಅವರು ಅಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ಸದಾ ಉಳುಕೊಳ್ಳುತ್ತಾರೆ. ಅರ್ಮಿನಿಸಂ ಅವರ ಉತ್ತರ: ಅಜ್ಞಾನದ ಕಾರಣದಿಂದಾಗಿ ಅವರು ಅವರಲ್ಲಿ ಅನೇಕರನ್ನು ಕ್ಷಮಿಸುತ್ತಾನೆಂದು ನಾವು ನಂಬುತ್ತೇವೆ. ಅವರಿಗೆ ತಿಳಿದಿರುವ ಅತ್ಯುನ್ನತವಾದದ್ದನ್ನು ಮಾಡಿದವರಿಗೆ ಅವರು ಯೇಸುವಿನ ಬಗ್ಗೆ ಎಂದೂ ಕೇಳದೆ ಹೋದಾಗ್ಯೂ ಸಹ ಹೇಗೆ ಚೊಚ್ಚಲ ಸಭೆಯ ಭಾಗವಾಗುವುದೆಂದು ಖಚಿತವಾಗಿರುತ್ತಾರೆ. ಈ ಕೋಣೆಯ ದೃಷ್ಟಿಕೋನಕ್ಕೆ ಎಲ್ಲ ಪಂಗಡಗಳ ಬಹುಪಾಲು ಕ್ರೈಸ್ತರು ಅದು ಅವರ ಕೇವಲ ಮತಾಭಿಪ್ರಾಯಗಳಿಗೆ ವಿರೋಧವಾಗಿ ಕಂಡುಬಂದರೂ ಬೇರೆ ಯಾವ ದೃಷ್ಟಿಕೋನವು ದೇವರ ಭಾಗದ ನ್ಯಾಯದೊಂದಿಗೆ ಸರಿಪಡಿಸಲಾಗದು ಎಂಬ ಕಾರಣಕ್ಕೆ ಸಮ್ಮತಿಸುತ್ತಾರೆ. ಆದರೆ ಪರಿಶುದ್ಧ ಗ್ರಂಥವು ಈ ಕೊನೆಯ ದೃಷ್ಟಿಕೋನವನ್ನು ಬೆಂಬಲಿಸುವುದೋ, ಅಜ್ಞಾನವು ರಕ್ಷಣೆಗೆ ನೆಲೆಯಾಗಿದೆ ಎಂದು ನಾವು ಬೋಧಿಸುತ್ತೇವೆಯೋ ಇಲ್ಲ. ದೇವರ ವಾಕ್ಯಗಳಲ್ಲಿ ಹೇಳಿರುವ ರಕ್ಷಣೆಯು ಏಕೈಕ ಆಧಾರವೇನೆಂದರೆ ಕ್ರಿಸ್ತನನ್ನು ನಮ್ಮ ವಿಮೋಚಕನು, ನಮ್ಮ ಕರ್ತನು ಎಂಬ ನಂಬುವುದು. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವವರಾಗಿದ್ದೀರಿ. Ephesians 2:8. ನಂಬಿಕೆ ಮೂಲಕ ನೀತಿ ನಿರ್ಣಯ ಎಂಬುದು ಕ್ರೈಸ್ತತ್ವದ ಇಡೀ ವ್ಯವಸ್ಥೆಯ ಆಧಾರಕವಾದ ಮೂಲ ತತ್ವವಾಗಿದೆ. ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. Apostles 16:32-31 ಎಂದು ಹೇಳಿದರು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬರೆ ಯಾವ ಹೆಸರಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. Apostles 4:12. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದೆಂದು ಬರೆದದೆ. Romans 10:13. ಆದರೆ ಒಬ್ಬ ವ್ಯಕ್ತಿಯು ತಾನು ನಂಬುವ ಮೊದಲು ಸುವಾರ್ತೆಯನ್ನು ಕೇಳಬೇಕು ಎಂದು ಪೌಲನು ವಾದಿಸುತ್ತಾನೆ. ಹಾಗಾದರೆ ತಾವು ಯಾವನನ್ನು ನಂಬುವುದಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ, ಮತ್ತು ಆತನ ಶುದ್ಧಿ ಕೇಳದಿರುವವರಲ್ಲಿ ಆತನನ್ನು ನಂಬುವುದು ಹೇಗೆ? Romans 10:14 ಎಂದು ಪ್ರಶ್ನಿಸುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.